ಇವತ್ತು ನಮ್ಮ ವಿಜೇತ ವಿಶೇಷ ಶಾಲೆಯಲ್ಲಿ ಶ್ರೀಯುತ ರಾಮಕೃಷ್ಣ ನಾಯಕ್ ಮತ್ತು ಶ್ರೀಮತಿ ರತ್ನಾವತಿ ದಂಪತಿಗಳು ಬರ್ತಲ್ಲ. ಇವರ ಸುಪುತ್ರ ಮಾಸ್ಟರ್ ಜೀವನ್ ಇವರ 2ನೇ ವರ್ಷದ ಜನ್ಮದಿನವನ್ನ ನಮ್ಮ ದೇವರ ಮಕ್ಕಳ ಜೊತೆಯಲ್ಲಿ ಆಚರಿಸಿಕೊಂಡು ಮಕ್ಕಳಿಗೆ ವಿಶೇಷ ಭೋಜನದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಶ್ರೀಯುತ ರಾಮಕೃಷ್ಣ ನಾಯಕ್ ಮತ್ತು ಶ್ರೀಮತಿ ರತ್ನಾವತಿ ನಾಯಕ್ ದಂಪತಿಗಳ ಸುಪುತ್ರ ಮಾಸ್ಟರ್ ಜೀವನ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ತಯಾರಿಸಿರುವಂತಹ ಬಾಳದ ಹೂವನ್ನು ನೀಡಿ ಮಾಸ್ಟರ್ ಜೀವನ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಜನ್ಮದಿನದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ಮೇಘನ್ನ ಇವರು ನಮ್ಮ ಮಕ್ಕಳೇ ತಯಾರಿಸಿರುವ ಬಾಳದ ಹೂವನ್ನು ನೀಡಿ ಮಾಸ್ಟರ್ ಜೀವನ್ಗೆ ನಮ್ಮೆಲ್ಲರ ಪರವಾಗಿ ಜನ್ಮದಿನದ ಶುಭಾಶಯಗಳನ್ನು ನೀಡುತ್ತೇವೆ. ಉಪಸ್ಥಿತರಿರುವಂತಹ ಎಲ್ಲ ಪುಟಾಣಿ ಮಕ್ಕಳಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ ಇವತ್ತು ಶ್ರೀಯುತ ರಾಮಕೃಷ್ಣ ನಾಯಕ್ ಮತ್ತು ಶ್ರೀಮತಿ ರತ್ನಾವತಿ ದಂಪತಿಗಳ ಸುಪುತ್ರ ಮಾಸ್ಟರ್ ಜೀವನ್ ಇವರ ಜನ್ಮದಿನವನ್ನ ಈ ದೇವರ ಮಕ್ಕಳ ಜೊತೆಯಲ್ಲಿ ಆಚರಿಸಿಕೊಂಡು ಮಕ್ಕಳಿಗೆ ವಿಶೇಷ ಭೋಜನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ದಂಪತಿಗಳಿಗೆ ಮತ್ತೆ ಮನೆಯವರಿಗೆಲ್ಲರಿಗೂ ಹಾಗೆ ಅವರ ಸ್ನೇಹಿತರಿಗೆಲ್ಲರಿಗೂ ವಿಜೇತ ಶಾಲೆಯ ಪರವಾಗಿ ಆತ್ಮೀಯವಾದ ಅಭಿನಂದನೆಗಳನ್ನು ಅರ್ಪಿಸುತ್ತಾ ತಮಗೆಲ್ಲರಿಗೂ ಶ್ರೀದೇವರು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಶ್ರೀದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಸಂಪ್ರದಾಯದಂತೆ ಆರತಿಯನ್ನ ಬೆಳಗುವ ಮೂಲಕ ಮಾಸ್ಟರ್ ಜೀವನ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಜನ್ಮದಿನದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ಆರತಿಯನ್ನ ಬೆಳಗುವ ಮೂಲಕ ಮಾಸ್ಟರ್ ಜೀವನ್ ಇವರಿಗೆ ಹಾಗೆ ಬೇಬಿ ದೀಪಿಕಾ ಇವರಿಗೂ ನಮ್ಮೆಲ್ಲರ ಪರವಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸಿದ್ದೇವೆ. ನಮ್ಮ ವಿದ್ಯಾರ್ಥಿಗಳೇ ತಯಾರಿಸಿರುವಂತಹ ಒಂದು ಗ್ರೀಟಿಂಗ್ ಕಾರ್ಡ್ ಅನ್ನ ನಾವು ಈ ಸಂದರ್ಭದಲ್ಲಿ ಉಡುಗೊರೆಯಾಗಿ ನೀಡ್ತಾ ಇದ್ದೇವೆ. ಶ್ರೀಮತಿ ವತ್ಸಲಯ್ಯರೊಂದಿಗೆ ಗ್ರೀಟಿಂಗ್ ಕಾರ್ಡ್ ಅನ್ನ ನೀಡಿ ಹುಟ್ಟುಹಬ್ಬಕ್ಕೆ ಶುಭವನ್ನು ಕೋರಬೇಕಾಗಿ ವಿನಂತಿಸುತ್ತೇವೆ.
ಮತ್ತೆ ಬಿಬಿ ದೀಪಿಕಾ ಇವರ ಇಬ್ಬರ ಜನ್ಮದಿನವನ್ನ ಕೇಕನ್ನ ಕತ್ತರಿಸುವ ಮೂಲಕ ಈ ಸಂಸ್ಥೆಯ ಮುದ್ದರದೇವರ ಮಕ್ಕಳ ಜೊತೆಗೆ ಆಚರಿಸಿಕೊಂಡಿರುವ ಶ್ರೀಯುತ ರಾಮಕೃಷ್ಣ ನಾಯಕ್ ಮತ್ತು ಶ್ರೀಮತಿ ರತ್ನಾವತಿ ದಂಪತಿಗಳಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಅಭಿನಂದನೆಗಳನ್ನು ಅರ್ಪಿಸುತ್ತಾ ತಮಗೆಲ್ಲರಿಗೂ ಶ್ರೀದೇವರು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತೇಳಿ ನಾವೀಗಾಗಲೇ ಶ್ರೀದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಹಾಗೆ ತಮ್ಮೆಲ್ಲರ ಮುಂದಿನ ಭವಿಷ್ಯವು ಕೂಡ ಇನ್ನಷ್ಟು ಉಜ್ವಲವಾಗಲಿ ಅಂತೇಳಿ ನಮ್ಮ ಮಕ್ಕಳು ತಮ್ಮ ಒಂದು ಹಾಡಿನ ಮೂಲಕ ಶುಭವನ್ನು ಹಾರೈಸಬೇಕಾಗಿ ನಟಿಸ್ತಾ ಇದ್ದಾರೆ. ಶಾಲೆಯ ಸಮಯದ ನೆನಪಿಗಾಗಿ ಮಕ್ಕಳಿಗೆ ತಯಾರಿಸಿರುವ ಒಂದು ಕಿರು ಸ್ಮರಣಿಕೆಯನ್ನು ನಾವು ಹೇಳ್ತಾ